नळिन कुमार कटील विरुद्ध अवहेलनकारी विचार संबंधी दक्षिण कन्नड बीजेपी जिलाध्यक्ष सुदर्शन मूडबिद्रे अवरु मंगळूरिनल्लि नडेद सुद्दिगोष्ठियल्लि मातनाडिदारे। सामाजिक जालतानदल्लि बीजेपी राज्याध्यक्ष नळिन कुमार कटील दुर्बलरु अंत हेळिके कोट्रे राज्याध्यक्षरु दुर्बलरागुवुदिल्ल। सामाजिक जालतानदल्लि राजीनामे केळिद्रे अदु नीवु कोट्ट भिक्षेयल्ल, अवरिगे संघटने कोट्टिरुव जवाबारि, आ जवाबारियन्न अवरु समर्पकवागि निभायिसिद्दारे एंदरु। ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರನ್ನ ಸೋಶಿಯಲ್ ಮೀಡಿಯಾದಲ್ಲಿ ದುರ್ಬಲ ರಾಜ್ಯಾಧ್ಯಕ್ಷ ಅಂತ ನೀವು ಹೇಳಿಕೆಯನ್ನು ಕೊಟ್ಟರೆ ನಮ್ಮ ರಾಜ್ಯದ ಅಧ್ಯಕ್ಷರು ದುರ್ಬಲರಾಗುವುದಿಲ್ಲ। ಸೋಶಿಯಲ್ ಮೀಡಿಯಾದಲ್ಲಿ ನೀವು ಅವರನ್ನ ರಾಜೀನಾಮೆ ಕೇಳಿದ್ರೆ ಅವರು ರಾಜೀನಾಮೆ ಕೊಡಲಿಕ್ಕೆ ನೀವು ಕೊಟ್ಟಿರುವ ಭಿಕ್ಷೆ ಅಲ್ಲ ಅವರು ರಾಜೀನಾಮೆ ಕೊಡಲಿಕ್ಕೆ ನೀವು ಕೊಟ್ಟಿರುವ ಭಿಕ್ಷೆ ಅಲ್ಲ ಅವರು ರಾಜೀನಾಮೆ ಕೊಡಲಿಕ್ಕೆ ನೀವು ಕೊಟ್ಟಿರುವ ಭಿಕ್ಷೆ ಅಲ್ಲ ಅವರಿಗೆ ಸಂಘಟನೆ ಕೊಟ್ಟಿರುವಂತ ಜವಾಬ್ದಾರಿ ಅದು ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ। ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆಪಿ ನಡ್ಡಾ ಜಿ ಅವರು ನಮ್ಮ ರಾಜ್ಯಾಧ್ಯಕ್ಷರ ಕಾರ್ಯವೈಖರಿಯನ್ನು ಮೆಚ್ಚಿದ್ದಾರೆ, ಅವರಿಗೆ ಶಾಬಾಸ್ಕಿರಿಯನ್ನು ಕೊಟ್ಟಿದ್ದಾರೆ। ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಬಿಜೆಪಿ ಬಹಳ ಯಶಸ್ವಿಯಾಗಿ ಸಂಘಟನೆ ಆಗಿದೆ, ಅನೇಕ ಚುನಾವಣೆಗಳನ್ನು ಎದುರಿಸಿದ್ದೇವೆ, ಆ ಚುನಾವಣೆಯಲ್ಲಿ ಅಭೂತಪೂರ್ವದಂತ ಗೆಲುವನ್ನು ನಾವು ಸಂಪಾದಿಸಿದ್ದೇವೆ। ಕಳೆದ 3-4 ದಿನಗಳಿಂದ ಇದನ್ನು ಗಮನಿಸಿದಾಗ ಕೆಲವು ಅಂಶಗಳು ನಮ್ಮ ಗಮನಕ್ಕೆ ಬಂತು, ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅದನ್ನು ಬಹಳ ನಾವು ಗಂಭೀರವಾಗಿ ತೆಗೆದುಕೊಂಡು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇವತ್ತು ಉತ್ತರವನ್ನು ಕೊಡ್ತಾ ಇದ್ದೇವೆ। ಇದರ ಹಿಂದೆ ಕೆಲವು ಅತೃಪ್ತ ಆತ್ಮಗಳು ಕೆಲಸ ಮಾಡ್ತಾ ಇದೆ, ಕೆಲವು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ। ಬಿಜೆಪಿ ಮತ್ತು ನಮ್ಮ ಜಿಲ್ಲೆಯ ಹಿಂದೂ ಸಂಘಟನೆ ನಡುವೆ ಬಿರುಕನ್ನು ಮೂಡಿಸಬೇಕು, ಆ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆಯಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಉಳಿಬೇಕೆನ್ನುವಂಥ ಹುನ್ನಾರ ಇವತ್ತು ನಡೀತಾ ಇದೆ। ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರಶ್ನೆಗಳು ಬರ್ತಾ ಇದೆ, ರಾಜ್ಯಾಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ? ರಾಜ್ಯಾಧ್ಯಕ್ಷರು ಹಿಂದೂ ಸಂಘಟನೆ ಹಿನ್ನೆಲೆಯಿಂದ ಬಂದವರು, ನಾನು ಕೂಡ ಬಜರಂಗದಳದ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡಿ ಈ ಜವಾಬ್ದಾರಿಗೆ ಬಂದಿದ್ದೇನೆ।